हेलो माय डियर फ्रेंड्स एंड माय डियर स्टूडेंट्स, वेलकम टू यूट्यूब चैनल सिविल विद सुधीर। सो इवत्तिना क्लास अली एनवायरमेंटल मैनेजमेंट सिस्टम ऑडिटिंग एन सो अदर मेले क्लास है। सो इवत्तिना क्लास आद तक्षण एनंतंद्रे कोट्टिरो आरडब्ल्यूएस एडब्ल्यूई मत्ते आरडब्ल्यूएस एनु एनवायरमेंटल मैनेजमेंट क्लास इत्तु आ क्लास इवत्तिना कंप्लीट सिलेबस ना इवत्तिना क्लास अली कंप्लीट आगिबिडुत्ते सरिना। सो अदक्के ಏನಂತಂದ್ರೆ ಈ ಕ್ಲಾಸಸ್ ಆದ್ಮೇಲೆ ಎಂ ಸಿ ಕ್ಯೂ ಕ್ಲಾಸಸ್ ನಾನು ಮಾಡ್ತಾ ಇದ್ದೀನಿ। ಸೊ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ ಎನ್ವೈರ್ಮೆಂಟಲ್ಲು। ಸೊ ಅದಕ್ಕೆ ನಾನು ಒಂದು ಪೋಲ್ ಕೊಟ್ಟಿದ್ದೆ ಟೆಲಿಗ್ರಾಮ್ ಚಾನಲಲ್ಲಿ, ದಯವಿಟ್ಟು ಯಾರು ಇನ್ನೂ ಅದನ್ನು ಪೋಲ್ ಮಾಡಿಲ್ಲ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ ಹೋಗಿ ಪೋಲ್ ಮಾಡಿ ಸರಿನಾ। ಸೊ ಇವತ್ತು ಫಸ್ಟ್ ಏನಂತಂದರೆ ಫೇಸಸ್ ಆಫ್ ಎನ್ವೈರ್ಮೆಂಟಲ್ ಆಡಿಟ್ ಇನ್ ಇಂಡಸ್ಟ್ರಿ, ಅಪ್ಲಿಕೇಶನ್ ಆಫ್ ಇಎಂಎಸ್ ಮತ್ತು ವೇಸ್ಟ್ ಆಡಿಟ್ ಅಂದ್ರೇನು, ಪೊಲ್ಯೂಷನ್ ಪ್ರಿವೆನ್ಷನ್ ಕಂಟ್ರೋಲ್ ಇನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಮತ್ತು ಪಲ್ಪ್ ಆ್ಯಂಡ್ ಪೇಪರ್ ಇಂಡಸ್ಟ್ರಿ, ಗೊತ್ತಾಯ್ತಾ। ಸೊ ಇವತ್ತು ರಿಮೇನಿಂಗ್ ಏನಿದೆ ಇದು ಕಂಪ್ಲೀಟ್ ಆಗಿಬಿಡುತ್ತೆ। ಸೊ ಇದಾದ ತಕ್ಷಣ ನಿಮ್ಮದು ಆರ್ ಡಬ್ಲ್ಯೂ ಎಸ್ ಎಇ ಮತ್ತು ಎ ಡಬಲ್ ಇದು ಏನಂತಂದರೆ ಮ್ಯಾನೇಜ್ಮೆಂಟು ಕ್ಲಾಸು ಕಂಪ್ಲೀಟ್ ಆಗುತ್ತೆ। ಸ್ಟಡೀಸ್ ಆಲ್ರೆಡಿ ಆಗಿದೆ ಎನ್ವೈರ್ಮೆಂಟ್ ಸ್ಟಡೀಸು, ಇದು ಮ್ಯಾನೇಜ್ಮೆಂಟ್। ನಾವು ಫೇಸಸ್ ಆಫ್ ಎನ್ವೈರ್ಮೆಂಟಲ್ ಆಡಿಟ್ ಇನ್ ಇಂಡಸ್ಟ್ರಿ ಆರ್ ಅನ್ ಆರ್ಗನೈಸೇಷನ್ ಯಾವ್ಯಾವ ಫೇಸಸ್ ಇರುತ್ತೆ ನೋಡಿ। ಯಾವತ್ತಲೂ ಯಾವುದೇ ಒಂದು ಆರ್ಗನೈಸೇಷನಲ್ಲಿ ನಾವು ಮಾಡಬೇಕಂದ್ರೆ ಮೂರು ಫೇಸ್ ಇರುತ್ತೆ, ರೈಟ್? ಫಸ್ಟು ಪ್ರೀ ಆಡಿಟ್, ಆಡಿಟ್, ಪೋಸ್ಟ್ ಆಡಿಟ್, ರೈಟ್? ಪ್ರೀ ಆಡಿಟ್, ಆಡಿಟ್, ಪೋಸ್ಟ್ ಆಡಿಟ್. ಸೊ ಈಗ ಪ್ರೀ ಆಡಿಟಲ್ಲಿ ನಾವು ಏನೇನು ಮಾಡ್ತೀವಿ, ಪ್ರೀ ಆಡಿಟಲ್ಲಿ ನೋಡಿವಿ ಒಂದು ಆಡಿಟ್ ಟೀಮ್ ಇರುತ್ತೆ, ರೈಟ್? ಅದರಲ್ಲಿ ಏನೇನಿರುತ್ತೆ, ಅದರಲ್ಲಿ ಎಲ್ಲ ಸ್ಕಿಲ್ಸು, ಟ್ಯಾಲೆಂಟ್ಸು, ಪರ್ಸ್ಪೆಕ್ಟಿವ್ ಅಂದರೆ, ಸೊ ಈಗ ಒಬ್ಬರು ಎನ್ವೈರ್ಮೆಂಟಲ್ಲಿ ತುಂಬ ಫಾಸ್ಟ್ ಇರ್ತಾರೆ, ಒಬ್ಬರು ಏನಂತಂದರೆ ಜಿಯೋಲಜಿಯಲ್ಲಿ ಇರ್ತಾರೆ, ರೈಟ್? ಒಬ್ಬರು ಯಾವುದಾದ್ರು ಬೇರೆ ಬೇರೆ ಸ್ಕಿಲ್ಸಲ್ಲಿ ಏನಂತಂದರೆ ಎಕ್ಸ್ಪರ್ಟ್ಸ್ ಇರ್ತಾರೆ. ಸೊ ಅವರೆಲ್ಲರನ್ನ ಒಂದು ಕಡೆ, ಆಯಿತಾ, ಅವರೆಲ್ಲರನ್ನ ಒಂದು ಕಡೆ ಏನಂತಂದರೆ ಗ್ಯಾದರ್ ಮಾಡೋದು, ಅವರೆಲ್ಲರದ್ದು ನಾಲೆಜ್ ತೊಗೊಳ್ಳೋದು. ಸೊ ಅವ್ರನ್ನ ಗ್ಯಾದರ್ ಮಾಡಿ ಆಡಿಟ್ ಮಾಡೋದು. ಸೊ ಆಡಿಟ್ ಪ್ಲಾನು ರೆಡಿ ಮಾಡ್ತಾರೆ ಪ್ರೀ ಆಡಿಟಲ್ಲಿ, ರೈಟ್? ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ಪರ್ಮಿಟ್ ಅಪ್ಲಿಕೇಶನ್ಸು, ರೈಟ್? ಯಾವ್ಯಾವುದು ಏನೇನು, ನೀವು ಏನೋ ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೆ, ಅದರ ಪರ್ಮಿಟ್ಸ್ ಏನೇನಿದೆ, ಸೊ ಅದರದ್ದು ಪರ್ಮಿಟ್ ಅಪ್ಲಿಕೇಶನ್ಸ್ ತೊಗೊಳ್ಬೇಕಾಗುತ್ತೆ. ಆಮೇಲೆ ಪ್ರೊಡಕ್ಷನ್ ರೆಕಾರ್ಡ್ಸ್, ರೈಟ್? ಸೊ ಏನೇನು ಪ್ರೊಡಕ್ಷನ್ ಆಗ್ತಿದೆ, ಫಾರ್ ಎಕ್ಸಾಂಪಲ್ ಸಿಮೆಂಟ್ ಆಗ್ತಿದೆ ಅಥವಾ ಬೇರೆ ಏನಾದರೂ ಪ್ರಾಡಕ್ಟ್ ಆಗ್ತಿದೆಯಾ, ರೈಟ್? ಈಗ ಶುಗರ್ ಇದೆ, ಸೊ ಶುಗರು ಏನಾಗುತ್ತೆ, ಒಂದು ಪ್ರಾಡಕ್ಟ್ ಆಗುತ್ತೆ. ಸೊ ಅದ್ರದ್ದು ಪ್ರೊಡಕ್ಷನ್ ರೆಕಾರ್ಡ್ಸ್ ಏನೇನಿದೆ ಅದನ್ನು ತೋರಿಸ್ಬೇಕಾಗುತ್ತೆ. ರಿಪೋರ್ಟ್ಸ್ ಏನೇ, ಅದ್ರ ರಿಲೇಟೆಡ್ ರಿಪೋರ್ಟ್ಸ್ ಇರಬೇಕಾಗುತ್ತೆ. ಪ್ರೀವಿಯಸ್ ಆಡಿಟ್ಸ್ ಇನ್ಕ್ಲೂಡಿಂಗ್ ಕರೆಕ್ಟಿವ್ ಆ್ಯಕ್ಷನ್ಸ್ ಆ್ಯಂಡ್ ಸ್ಟೇಟಸ್ ಆಫ್ ಪ್ರಿವಿಯಸ್ ಆಡಿಟ್ ಐಟಮ್ಸ್. ಯಾವುದಾದ್ರೂ ಹಿಂದೆ ಇರೋದು ಒಂದು ಆಡಿಟ್ ಏನಾದರೂ ರಿಪೋರ್ಟ್ ಇದೆಯಾ, ಏನೇನು ಆ್ಯಕ್ಷನ್ಸ್ ತೊಗೊಂಡಿದ್ರು ಮತ್ತು ಅದ್ರದ್ದು ಏನಾದರೂ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಇದ್ದರೆ ಅದು ಬೇಕಾಗುತ್ತೆ. ಸೊ ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂತಂದರೆ ಲಿಸ್ಟ್ ಆಫ್ ಕ್ವೆಶನ್ಸ್, ಆಯಿತಾ, ಅದನ್ನು ಇಲ್ಲಿ ರೆಡಿ ಮಾಡ್ತಾರೆ, ರೈಟ್? ಆಮೇಲೆ ಲಿಸ್ಟ್ ಅಂತಂದರೆ ಈಗ ಇ ಎಮ್ ಎಸ್ನ ನಾವು ಯಾವ ಥರ ಮಾಡ್ತಾ ಇದ್ದೀವಿ, ಯಾಕೆ ಮಾಡ್ತಾ ಇದ್ದೀವಿ, ಹೇಗೆ ಮಾಡ್ತಾ ಇದ್ದೀವಿ, ಏನು ಪ್ರಿಕಾಷ್ನರಿ ಮೆಷರ್ಸ್ ತಗೋತಾ ಇದ್ದೀವಿ, ಏನೇನು ಪ್ರಾಬ್ಲಮ್ ಆಗ್ತಿದೆ, ಇವೆಲ್ಲ ಕ್ವೆಶನ್ಸು ಈ ಪ್ರೀ ಆಡಿಟಲ್ಲಿ ಕ್ಲಿಯರ್ ಆಗುತ್ತೆ, ರೈಟ್? ಸೊ ಇದಿಷ್ಟೇ ಏನಂತಂದರೆ ಪ್ರೀ ಆಡಿಟು. ಈಗ ನೆಕ್ಸ್ಟು ಆಡಿಟು, ಪ್ರೀ ಆಡಿಟ್ ಆದಮೇಲೆ ಈಗ ಆಡಿಟು. ಈಗ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ರಿಯಲ್ ಏನು ರೂಲ್ಸ್ ಇರುತ್ತೆ, ಗ್ರೌಂಡ್ ರೂಲ್ಸು, ರೈಟ್? ಸೊ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ವಾಟ್ ಹ್ಯಾಪನ್ಸ್ ವಿಚ್ ಇಶ್ಯೂಸ್ ಆರ್ ಐಡೆಂಟಿಫೈಡ್, ಯಾವ ಒಂದು ಆ ಇಶ್ಯೂ ಇದೆ ಅಂತಂದರೆ ಏನು ಪ್ರಾಬ್ಲಮ್ ಇದೆ ಅದನ್ನು ಐಡೆಂಟಿಫೈ ಮಾಡ್ತಾರೆ ಇಲ್ಲಿ ಅದರಲ್ಲಿ ಆಡಿಟಲ್ಲಿ. ಡೈಲಿ ಮೀಟಿಂಗ್ಸ್ ಮಾಡ್ತೀವಿ ಮತ್ತು ಅದನ್ನು ಇನ್ಫಾರ್ಮೇಷನ್ ಕೊಡ್ತೀವಿ, ಯಾರಿಗೆ ಇನ್ಫಾರ್ಮ್ ಮಾಡೋದಿದೆ, ಫಾರ್ ಎಕ್ಸಾಂಪಲ್ ಆಡಿಟರ್ಗೆ ಮಾಡೋದಿದೆಯಾ, ಎನ್ವೈರ್ಮೆಂಟಲಿಸ್ಟ್ ಮಾಡೋದಿದೆಯಾ, ಅಥವಾ ಯಾರಾದರೂ ಇರ್ತಾರಲ್ಲ ಅಪ್ಪರ್, ಸೊ ಅವರಿಗೆ, ರೈಟ್? ಸೊ ಡಾಕ್ಯುಮೆಂಟ್ಸ್, ಡಾಕ್ಯುಮೆಂಟ್ಸ್ ರಿವ್ಯೂವಲ್ಲಿ ಏನೇನು ಮಾಡ್ತಾರೆ, ಪಾಲಿಸೀಸ್ನ ರಿವ್ಯೂ ಮಾಡ್ತಾರೆ. ಏನೇನು ಪಾಲಿಸಿ ನೀವು ನಿಮ್ಮ ಕಂಪನಿ ಕಡೆಯಿಂದ ಈ ಇ ಎಮ್ ಎಸ್ ಇಂಪ್ಲಿಮೆಂಟ್ ಮಾಡೋಕ್ಕೆ ಮಾಡ್ತಾ ಇದ್ದೀರಾ, ರೈಟ್? ಸೊ ಅದನ್ನು ಕಂಪ್ಲೈನ್ಸಸ್, ರೈಟ್? ಆಮೇಲೆ ಟ್ರೈನಿಂಗ್, ಟ್ರೈನಿಂಗ್ ಏನೇನು ಕೊಡ್ತಾ ಇದ್ದೀರಾ, ರೈಟ್? ಟ್ರೈನಿಂಗ್ ಏನೇನು, ಸ್ಟಾಫ್ ಟ್ರೈನಿಂಗ್ ಅಥವಾ ಯಾವುದೇ ಒಂದು ಟೋಟಲ್ ಟ್ರೈನಿಂಗ್ ಏನಿದೆ ನಿಮ್ಮ ಕಂಪ್ನಿಯಲ್ಲಿ ಯಾವ ಥರ ಇದೆ ಅದನ್ನು ಚೆಕ್ ಮಾಡ್ತಾರೆ. ಏರ್ ವಾಟರ್ ವೇಸ್ಟ್ ನಾಯ್ಸ್ ಕಂಟ್ರೋಲ್ಸ್ ಮಾನಿಟರಿಂಗ್ ಆ್ಯಂಡ್ ರೆಕಾರ್ಡ್ಸ್, ಆಯಿತಾ, ಇವೆಲ್ಲದರದ್ದು ಮಾನಿಟರ್ ಮಾಡೋದು, ರೆಕಾರ್ಡ್ಸ್ ಯಾವ ಥರ ಮಾಡ್ತಾಯಿದ್ರೆ ಅದನ್ನು ಚೆಕ್ ಮಾಡ್ತಾರೆ. ಎಮರ್ಜೆನ್ಸಿ ರೆಸ್ಪಾನ್ಸ್ ಪ್ರೊಸೀಜರ್ಸ್, ಫಾರ್ ಎಕ್ಸಾಂಪಲ್ ಏನಾದರೂ ಎಮರ್ಜೆನ್ಸಿ ಬಂದರೆ ಅದರದ್ದು ಪ್ರೊಸೀಜರ್ಸ್ ಏನಿದೆ, ಆಯಿತಾ, ಅದು ಇದೆಯಾ ಇಲ್ವೋ ಅದನ್ನು ಚೆಕ್ ಮಾಡ್ತಾರೆ. ರೆಸ್ಪಾನ್ಸ್ ಟು ಕಂಪ್ಲೇಂಟ್ಸ್, ಏನಾದರೂ ಕಂಪ್ಲೇಂಟ್ಸ್ ಬಂದರೆ ಅದನ್ನೇ ಯಾವ ಥರ ರೆಸ್ಪಾನ್ಸ್ ಕೊಡ್ತೀರಾ ಅದರದ್ದು ಒಂದು ರೂಲ್ಸು. ಡಾಕ್ಯುಮೆಂಟ್ಸ್ ಫಾರ್ ಕಂಪ್ಲೀಟ್ನೆಸ್, ಕನ್ಸಿಸ್ಟೆನ್ಸಿ, ಲೀಗಲ್ ಕಂಪ್ಲೈನ್ಸಸ್ ಆ್ಯಂಡ್ ವೆದರ್ ಇಟ್ಸ್ ಅಪ್ ಟು ಡೇಟ್, ಅಂದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಅದರಲ್ಲಿ ಲೀಗಲ್ ಕಂಪ್ಲೈನ್ಸಸ್ ಇದ್ದರೆ ಅದನ್ನು ಅಪ್ ಟು ಡೇಟ್ ಇಟ್ಟಿದಿರುವ ಇಲ್ವ ಅದನ್ನು ಚೆಕ್ ಮಾಡಬೇಕು. ಸೊ ಇದರಲ್ಲಿ ಸೈಟ್ ಇನ್ಸ್ಪೆಕ್ಷನ್ನು ಮಾಡ್ತಾರೆ, ರೈಟ್? ಸೈಟ್ ಇನ್ಸ್ಪೆಕ್ಷನ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾನೇನು ಹೇಳಿದೆ,
ಶುಗರ್ ಇಂಡಸ್ಟ್ರಿ ಇದೆ ಅಂತಂದ್ರೆ ನೀವು ಶುಗರ್ ಫ್ಯಾಕ್ಟ್ರಿ ಎಲ್ಲಿ ಏನಂತಂದ್ರೆ ಮ್ಯಾನುಫ್ಯಾಕ್ಚರ್ ಏನಂತಂದ್ರೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀರಾ, ಆ ಒಂದು ಸೈಟ್ ಇನ್ಸ್ಪೆಕ್ಷನ್ ಅವ್ರು ಮಾಡ್ತಾರೆ. ರೈಟ್, ಕಟ್ ಮೇಡ್ ಆದ್ಮೇಲೂ ಮಾಡ್ತಾರೆ, ಕಟ್ಟುವಾಗನೂ ಮಾಡ್ತಾರೆ, ಅದಕ್ಕಿಂತ ಮುಂಚೆನೂ ಮಾಡ್ತಾರೆ. ಓಕೆ, ಇವಾಲ್ಯೂಯೇಟ್ ಆಪರೇಷನ್ಸ್ ಫಾರ್ ದ ಕಂಪ್ಲೈನ್ಸಸ್, ಟೇಕ್ ಸ್ಯಾಂಪಲ್ಸ್ ಇಫ್ ನೀಡೆಡ್, ಸ್ಯಾಂಪಲ್ಸು ತಗೊಳ್ತಾರೆ ನೆಸೆಸರಿ ಇದ್ರೆ. ಗೊತ್ತಾಯ್ತಾ? ಸೊ ಇದು ಆಡಿಟ್ ಪ್ರೊಸೆಸ್ಸು. ಈಗ ಇದರಲ್ಲಿ ಮತ್ತೆ ಆಪರೇಷನ್ ಮ್ಯಾನೇಜ್ಮೆಂಟ್ ಏನಿದೆ, ಮೇಂಟೆನೆನ್ಸ್ ಯಾವ ಥರ ನಡೀತಾ ಇದೆ, ಪಾಲಿಸೀಸ್ ನೀವು ಕರೆಕ್ಟಾಗಿ ಮಾಡ್ತಾ ಇದೀರಲ್ಲ, ಇಂಪ್ಲಿಮೆಂಟ್ ಆಗ್ತಾ ಇದೆಯಲ್ಲ, ಅದನ್ನು ಚೆಕ್ ಮಾಡ್ತಾರೆ. ರೈಟ್, ಸೊ ಏನಾದರೂ ಇಶ್ಯೂ ಇದ್ದರೆ ಅದನ್ನು ನೋಡಿ ಸಾಲ್ವ್ ಮಾಡೋಕ್ಕೆ ಅವರು ಟ್ರೈ ಮಾಡ್ತಾರೆ. ಆಮೇಲೆ ಏನಾದರೂ ಮೀಟಿಂಗ್ಸ್ ಇದ್ದರೆ ಮೀಟಿಂಗ್ಸ್ನು ಕಂಡಕ್ಟ್ ಮಾಡಿ ಇಶ್ಯೂಸ್ನ ಡಿಸ್ಕಸ್ ಮಾಡ್ತಾರೆ. ರೈಟ್, ಸೊ ಈಸ್ ನಥಿಂಗ್ ಬಟ್ ಸಿಂಪಲ್ ವೇಯಲ್ಲಿ ಏನಂತಂದರೆ ಒಂದು ಫ್ಲೋ ಇರುತ್ತೆ, ಆ ಫ್ಲೋ ಅವ್ರು ಮೇಂಟೈನ್ ಮಾಡಬೇಕು. ಈಗ ಪೋಸ್ಟ್ ಆಡಿಟ್ ಅಂದ್ರೇನು? ಪೋಸ್ಟ್ ಆಡಿಟಲ್ಲಿ ಏನು ಮಾಡ್ತಾರೆ ಅಂದರೆ ಎನ್ವೈರ್ಮೆಂಟಲ್ ಆಡಿಟ್ ರಿಪೋರ್ಟ್ ಏನು ಕೊಡ್ತಾರಲ್ಲ ಅದನ್ನು ಡಿಸ್ಕ್ಲೋಸರ್ ಫಾರ್ ದ ವೈಲೇಷನ್ ಫಾರ್ಮ್. ರೈಟ್, ಸೊ ಎನ್ವೈರ್ಮೆಂಟಲ್ ಆಡಿಟ್ ರಿಪೋರ್ಟ್ ಏನು ಕೊಡ್ತಾರೆ ಅದನ್ನು ಚೆಕ್ ಮಾಡೋದು, ಅದನ್ನು ಓದೋದು, ಅದನ್ನು ತಿಳ್ಕೊಳ್ಳೋದು. ರೈಟ್, ಸೊ ಲಿಸ್ಟ್ ಕನ್ಫರ್ಮ್ ಇಶ್ಯೂಸ್ ಆ್ಯಂಡ್ ಏರಿಯಾಸ್ ಆಫ್ ದಿ ಕನ್ಸರ್ನ್ಸ್. ಏನಾದರೂ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಿದ್ರೆ ಯಾವ ಏರಿಯಾದಲ್ಲಿ ಪ್ರಾಬ್ಲಮ್ ಇದೆ ಅದನ್ನು ನಾವು ಯಾವ ಥರ ಮಿಟಿಗೇಟ್ ಮಾಡಬೇಕು, ಕಮ್ಮಿ ಮಾಡಬೇಕು, ಇಂಪ್ಲಿಮೆಂಟ್ ಮಾಡೋದು ಯಾವ ಥರ, ಆಯಿತಾ, ಅದನ್ನು ಅದರಲ್ಲಿ ಇರುತ್ತೆ. ರೈಟ್, ಲಿಸ್ಟ್ ಆ್ಯಕ್ಷನ್ ಐಟಮ್ಸ್ ಆ್ಯಂಡ್ ರಿಕ್ವೈರ್ಡ್ ಟು ಫಾಲೋ ಅಪ್. ಗೊತ್ತಾಯ್ತಾ? ಸೊ ಈ ಮೂರು ಸ್ಟೆಪ್ ಏನಿತ್ತು ಅಂತಂದರೆ ಎನ್ವೈರ್ಮೆಂಟಲ್ ಆಡಿಟ್ ಸ್ಟೇಜಸ್ ಇತ್ತು. ಈಗ ನೆಕ್ಸ್ಟು ಅಪ್ಲಿಕೇಶನ್ ಏನೇನಿದೆ ಇ ಎಮ್ ಎಸ್ಸು ಮತ್ತು ವೇಸ್ಟ್ ಆಡಿಟ್ದು. ರೈಟ್, ಸೊ ಸಿಂಪಲ್ ಆಗಿದೆ. ಇ ಎಮ್ ಎಸ್ದು ಅಪ್ಲಿಕೇಶನ್ ಏನಿದೆ, ಮಿನಿಮೈಸ್ ದ ಎನ್ವೈರ್ಮೆಂಟಲ್ ಎಫೆಕ್ಟ್ ಆನ್ ದ ಆಫ್ ಎನ್ ಆರ್ಗನೈಸೇಷನ್ ಆರ್ ಎನ್ ಕಂಪನಿ. ರೈಟ್, ಸೊ ಯಾವುದೇ ಒಂದು ಕಂಪ್ನಿಯಿಂದ ಏನು ಎನ್ವೈರ್ಮೆಂಟ್ ಮೇಲೆ ಎಫೆಕ್ಟ್ ಆಗುತ್ತೆ ಅದನ್ನು ಕಮ್ಮಿ ಮಾಡೋಕ್ಕೆ ಇ ಎಮ್ ಎಸ್ ನಮಗೆ ಹೆಲ್ಪ್ ಮಾಡುತ್ತೆ. ಗೊತ್ತಾಯ್ತಾ? ಫಸ್ಟ್ ಪಾಯಿಂಟ್. ಸೊ ದೇ ಕ್ಯಾನ್ ಹೆಲ್ಪ್ ಟು ಎಂಪ್ಲಿಫೈ ಪ್ರೊಡಕ್ಟಿವ್ ಯೂಸ್ ಆಫ್ ಆಸೆಟ್ಸ್ ದಟ್ ಕ್ಯಾನ್ ಕಂಪನಿ ಹ್ಯಾಸ್. ಪ್ರೊಡಕ್ಟಿವ್ ಆಗಿ ಚೆನ್ನಾಗಿ ಯಾವ ಥರ ನಾವು ಯೂಸ್ ಮಾಡ್ಬೋದು ಒಂದು ಕಂಪನಿ. ರೈಟ್, ಅವ್ರ ಹತ್ರ ಏನಿದೆ, ಏನು ಆಸೆಟ್ಸ್ ಇದೆ ಅದನ್ನು ಯಾವ ಥರ ಕರೆಕ್ಟಾಗಿ ಯೂಸ್ ಮಾಡ್ಬೋದು ಅದು ಇ ಎಮ್ ಎಸ್ ಹೇಳ್ಕೊಡುತ್ತೆ. ಸೊ ಅಮೌಂಟ್ ಆಫ್ ವೇಸ್ಟ್ ದಟ್ ಎ ಕಂಪನಿ ಪ್ರೊಡ್ಯೂಸಸ್, ಅಮೌಂಟ್ ಆಫ್ ವೇಸ್ಟ್ ಏನಿರುತ್ತೆ ಥರ್ಡ್ ಪಾಯಿಂಟು, ಅದನ್ನು ಕಮ್ಮಿ ಮಾಡೋಕ್ಕೆ ಈ ಇ ಎಮ್ ಎಸ್ಸು ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಆಮೇಲೆ ಪಬ್ಲಿಕ್ ಎ ಗುಡ್ ಪಿಕ್ಚರ್ ಆಫ್ ಆರ್ಗನೈಸೇಷನ್ ಅಂದರೆ ಈಗ ಈ ಕಂಪನಿ ಚೆನ್ನಾಗಿ ಪ್ರಾಡಕ್ಟ್ಸ್ ಮಾಡುತ್ತೆ, ವೇಸ್ಟ್ ಜನ್ರೇಷನ್ ಕಮ್ಮಿ ಇದೆ, ಆಯಿತಾ, ಗ್ರೀನ್ ಫಾಲೋ ಮಾಡ್ತಾರೆ, ಆಯಿತಾ, ಚೆನ್ನಾಗಿ ಮೆಥಡ್ಸು ಇನ್ ಪ್ರೊಡಕ್ಷನ್ ಮೆಥಡ್ಸು ಚೆನ್ನಾಗಿದೆ ಅಂತಂದರೆ ಒಂದು ಪಬ್ಲಿಕ್ ಗುಡ್ ಪಿಕ್ಚರ್ ಕ್ರಿಯೇಟ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂತಂದರೆ ಅವ್ರದ್ದು ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಅವ್ರದ್ದು ಸೇಲ್ಸ್ ಜಾಸ್ತಿ ಆಗುತ್ತೆ. ಬಟ್ ಈಗ ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಆಗಲ್ಲ ಅಂತ ನೀವು ತೋರಿಸ ತಕ್ಷಣ ಈ ಥರ ಮಾಡಿದ್ರೆ ಅವ್ರಿಗೂ ಒಂದು ಪ್ಲಸ್ ಪಾಯಿಂಟ್ ಇದೆ. ಹೌದಾಯ್ತಾ? ವೆರಿ ಲಾರ್ಜ್ ಲೋನ್ ಇನ್ ಕನ್ಸ್ಟ್ರಕ್ಟಿಂಗ್ ದ ಕಾನ್ಸಿಸ್ಟ್ನೆಸ್ ಆಫ್ ದ ಎನ್ವೈರ್ಮೆಂಟ್ ಕನ್ಸರ್ನ್ ಆಫ್ ದ ಪೀಪಲ್ ವಿದಿನ್ ಯುವರ್ ಆರ್ಗನೈಸೇಷನ್ ಆ್ಯಂಡ್ ಯುಟಿಲೈಸ್ ವಾಟ್ ಯುವರ್ ಆರ್ಗನೈಸೇಷನ್ ಹ್ಯಾಸ್ ಟು ಆಫರ್ ದೆಮ್. ಅಂದರೆ ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋರಿಗೆ ಮತ್ತು ಕಂಪನಿ ಹೊರಗಡೆ ಯಾರು ನಿಮ್ಮ ಕಸ್ಟಮರ್ಸ್ ಇರ್ತಾರೆ ಅವ್ರಿಗೂ ಒಂದು ಟ್ರಾನ್ಸ್ಪರೆನ್ಸಿ ಬರುತ್ತೆ ಇ ಎಮ್ ಎಸ್ ಇಂದ. ಹೌದಾಯ್ತಾ? ಸೊ ಇದರಿಂದ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಿದೆ ಅಂತಂದರೆ ಅಪ್ಲಿಕೇಶನ್ನು, ಸೊ ಬಿಸ್ನೆಸ್ ಎಕ್ಸಸೈಸಸ್ ಏನಿದೆ ಅದನ್ನು ನಾವು ಇನ್ಕ್ರೀಸ್ ಮಾಡ್ಬೋದು. ರೈಟ್, ಸೊ ಎಕ್ಸ್ಪೆನ್ಷನ್ ಬೆನಿಫಿಟ್ ಆ್ಯಂಡ್ ಎನ್ಹಾನ್ಸ್ಮೆಂಟ್ ಆಫ್ ದ ಎನ್ವೈರ್ಮೆಂಟ್ ಪ್ಲಾನ್ ಎಕ್ಸಿಕ್ಯೂಷನ್ ಥ್ರೂ ಮೋರ್ ಪ್ರೊಡಕ್ಟಿವ್ ಆಪರೇಷನ್. ಅಂತಂದರೆ ಇನ್ಕ್ರೀಸ್ ಸೇಲ್ಸ್ ಆಗತ್ತಂತಂದರೆ ಎಲ್ಲರೂ ಏನು ಮಾಡ್ತಾರೆ, ಏನಂದರೆ ಡಮ್ಮಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅದನ್ನು ಮಾಡಂಗೆ ಏನಂತಂದರೆ ಈ ಇ ಎಮ್ ಎಸ್ಸು ನೋಡ್ಕೊಳ್ಳುತ್ತೆ. ಸೊ ವೇಸ್ಟ್ ಆಡಿಟ್ ಅಂತಂದರೆ, ಸೊ ಇದೇನು ಹೆಲ್ಪ್ ಮಾಡುತ್ತೆ ಅಂದರೆ ಎಫೆಕ್ಟಿವ್ನೆಸ್ ಆಫ್ ಎನಿ ಆಪರೇಷನ್ಸ್, ಆಯಿತಾ, ಆಪರೇಷನ್ಸು ಎಫೆಕ್ಟಿವ್ನೆಸ್ ಇದೆಯಾ ಇಲ್ವಾ ಅಂತ ಈ ವೇಸ್ಟ್ ಆಡಿಟು ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಈ ವೇಸ್ಟ್ ಆಡಿಟು ಮತ್ತು ಕಾಸ್ಟ್ ಕಟ್ಟಿಂಗ್ನು ಮಾಡುತ್ತೆ. ರೈಟ್, ಇಟ್ ವಿಲ್ ರೆಡ್ಯೂಸ್ ದ ಕಾಸ್ಟ್ ಆಫ್ ಎನಿ ಒನ್ ಪ್ರೊಡಕ್ಷನ್ ಎನಿಥಿಂಗ್. ರೈಟ್, ಅದು ಕಮ್ಮಿ ಮಾಡುತ್ತೆ. ವೇಸ್ಟ್ ಆಡಿಟ್ ಮೆಜರ್ಸ್ ದ ಸಕ್ಸಸ್. ರೈಟ್, ಸೊ ಅಂದರೆ ನೀವು ವೇಸ್ಟ್ ಎಷ್ಟು ಕಮ್ಮಿ ಮಾಡ್ತೀರಾ ಅಷ್ಟು ನಿಮ್ಮದು ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಜಾಸ್ತಿ ಆದಂಗೆ ಸೇಲ್ಸ್ ಆಗುತ್ತೆ, ಸೇಲ್ಸ್ ಜಾಸ್ತಿ ಆದರೆ ನಿಮ್ಮ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಸೊ ಇ ಎಮ್ ಎಸ್ ಮಸ್ಟ್ ಬಿ ಯುವರ್ ಪಾರ್ಟ್ ಆಫ್ ಯುವರ್ ಕಂಪನಿ. ನೆಕ್ಸ್ಟು, ವೇಸ್ಟ್ ಆಡಿಟ್ ವಿಲ್ ವೆರಿಫೈ ಆ್ಯಂಡ್ ಹ್ಯಾವ್ ಎಕ್ಸೆಸ್ ಟು ಮೋರ್ ಅಕ್ಯುರೇಟ್ ಡಾಟಾ. ಅಕ್ಯುರೇಟ್ ಡಾಟಾ ಕೊಡೋಕ್ಕೆ ಈ ವೇಸ್ಟ್ ಆಡಿಟ್ ಹೆಲ್ಪ್ ಮಾಡುತ್ತೆ. ಸೊ ಸರ್ಟಿಫಿಕೇಷನ್ ಸ್ಟ್ಯಾಂಡರ್ಡ್ಸು ಈ ವೇಸ್ಟ್ ಆಡಿಟ್ ನಮ್ಗೆ ಹೆಲ್ಪ್ ಮಾಡುತ್ತೆ. ಸರ್ಟಿಫಿಕೇಷನ್ಸು ಕೊಡ್ತಾರೆ ಎಲ್ಲ ಆಡಿಟ್ ಮಾಡಿದ್ಮೇಲೆ. ಸೊ ವೇಸ್ಟ್ ಆಡಿಟು ಸರ್ಟೇನ್ ರೆಗ್ಯುಲೇಟರಿ ಕಂಪ್ಲೈನ್ಸ್ ಆ್ಯಂಡ್ ರಿಪೋರ್ಟಿಂಗ್ ಪರ್ಪಸ್ಸು ಏನಂತಂದರೆ ಯೂಸ್ ಮಾಡ್ಬೋದು. ಓಕೆ, ನಾವು ಈಗ ಟೆಕ್ಸ್ಟೈಲ್ ಇಂಡಸ್ಟ್ರಿದು ನಾವು ಏನು ಓದಬೇಕು ಗೊತ್ತಾ? ಟೆಕ್ಸ್ಟೈಲು ಏನೇನು ಪೊಲ್ಯೂಷನ್ನ ಕ್ರಿಯೇಟ್ ಮಾಡುತ್ತೆ, ಪೊಲ್ಯೂಷನ್ ಆಗುತ್ತೆ, ಸೊ ಅದನ್ನು ಯಾವ ಥರ ಪ್ರಿವೆಂಟ್ ಮಾಡೋದು. ಟೆಕ್ಸ್ಟೈಲ್ ಇಂಡಸ್ಟ್ರಿ ನಿಮಗೆಲ್ಲರಿಗೂ ಗೊತ್ತಿದೆ. ರೈಟ್, ಸೊ ಅದರಲ್ಲಿ ಏನಂತಂದರೆ ಯಾರ್ನ್ ಆ್ಯಂಡ್ ಕ್ಲಾತ್. ಯಾರ್ನ್ ಅಂತಂದರೆ
ಊಲ್ ಮೇಲ್ ಮೇನ್ಲಿ ಊಲ್ ಅಂತ ಅನ್ಬೋದು ರೈಟ್ ರೈಟ್ ಸೊ ಅದಕ್ಕೆ ಸಾರಿ ಸೊ ಊಲ್ ಇರ್ಬೋದು ಅಥವಾ ಈ ಏನಂತಂದ್ರೆ ಕಾಟನ್ ಏನೇನಿರುತ್ತೆ ನೋಡಿ ಕಾಟನ್ದು ಸೊ ಅದ್ರ ಮೇಲೆ ಏನೇನು ಪ್ರೊಡಕ್ಷನ್ ಆಗುತ್ತೆ ಕ್ಲಾತ್ ಮೇಲೆ ಆಯ್ತಾ ಸೀರೆಗಳಾಗ್ಬೋದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಗೊತ್ತಿಲ್ಲ ಸೀರೆಗಳು ಏನೇ ಒಂದು ಬಟ್ಟೆ ಪ್ರೊಡಕ್ಷನ್ ಇರುತ್ತೆ ನೋಡಿ ಅದು ಗೊತ್ತಾಯ್ತಾ ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಲಾರ್ಜ್ ಕ್ವಾಂಟಿಟಿ ಆಫ್ ವಾಟರ್ ಏನಂದರೆ ವೇಸ್ಟ್ ಯಾಕೆಂತಂದರೆ ಅವರು ಜಾಸ್ತಿ ಕ್ಲೀನ್ ಮಾಡೋಕ್ಕೆ ಅದಕ್ಕೆ ಜಾಸ್ತಿ ಯೂಸ್ ಮಾಡ್ತಾರೆ ಅಲ್ಲಿ ವೇಸ್ಟ್ ವಾಟರ್ ತುಂಬ ಬರುತ್ತೆ ಗೊತ್ತಾಯ್ತಾ ಯಾಕೆಂದರೆ ಅಲ್ಲಿ ಡೈಯಿಂಗ್ ಏಜೆಂಟ್ಸು ಜಾಸ್ತಿ ಯೂಸ್ ಮಾಡ್ತಾರೆ ಫಾರ್ ದ ಪ್ರೊಸೆಸಿಂಗ್ ಓಕೆ ಸೊ ಈಗ ಇದರಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿ ಗಾಳಿನೂ ಪೊಲ್ಯೂಷನ್ ಆಗುತ್ತೆ ನೀರು ಆಗುತ್ತೆ ಆಮೇಲೆ ನಾಯ್ಸು ಬರುತ್ತೆ ಇವೆಲ್ಲ ಬರುತ್ತೆ ಅದನ್ನು ಎಲ್ಲೆಲ್ಲಿಂದ ಬರುತ್ತೆ ಅದನ್ನು ನೋಡೋಣ ಸೊ ಈಗ ನೋಡಿ ವಾಟರ್ ಪೊಲ್ಯೂಷನ್ ಯಾವ ಥರ ಆಗುತ್ತೆ ಅಂತ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಅಂದರೆ ಕನ್ಸುಮ್ಷನ್ ಆಫ್ ವಾಟರ್ ಇನ್ಕ್ಲೂಡ್ಸ್ ವೇರಿಯಸ್ ಪ್ರೊಸೆಸ್ ಸಚ್ ಆಸ್ ಸೈಜಿಂಗ್ ಅಂದರೆ ಸೈಜ್ ಏನು ಮಾಡ್ತಾರೆ ಕಮ್ಮಿ ಹೆಚ್ಚಿ ಮಾಡೋದೇನಿದೆ ಆಮೇಲೆ ಡೈಯಿಂಗ್ ರೈಟ್ ಆ್ಯಂಡ್ ಅದರ್ ಎಂಡ್ ಪ್ರಾಡಕ್ಟ್ ಪ್ರೊಸೆಸಸ್ ರೈಟ್ ಡ್ರೈ ಮಾಡೋದು ಅಥವಾ ಅದರೊಳಗೆ ಬೇರೆ ಬೇರೆ ಮಾಡೋದು ಏನಾದರೂ ಬೇರೆ ಬೇರೆ ಪ್ರಾಡಕ್ಟ್ಸು ಈಗ ರೆಡಿ ಮಾಡ್ತಾರೆ ಟೆಕ್ಸ್ಟೈಲಲ್ಲಿ ಅದರದ್ದು ಪ್ರಾಸೆಸ್ ಏನಿದೆ ಪ್ರೊಡಕ್ಷನ್ ಒಂದ್ಸಲ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಅದರಲ್ಲಿ ಅದ್ರದ್ದು ಏನಂತಂದರೆ ಪ್ರಾಡಕ್ಟ್ ಪ್ರೊಸೆಸ್ಸಲ್ಲಿ ಜಾಸ್ತಿ ವಾಟರ್ ಪೊಲ್ಯೂಷನ್ ಆಗುತ್ತೆ ಸೊ ಎಲ್ಲಿ ಜಾಸ್ತಿ ಮೇಜರ್ ಆಗುತ್ತೆ ಅಂತಂದರೆ ಡೈರೆಕ್ಟ್ಲಿ ಡಿಸ್ಚಾರ್ಜ್ ಇಂಟು ದ ವಾಟರ್ ಬಾಡೀಸ್ ಈ ವೇಸ್ಟ್ ವಾಟರ್ನ ಡೈರೆಕ್ಟ್ಲಿ ಎಲ್ಲೋ ಒಂದು ರಿವರ್ ಫ್ಲೋ ಆಗ್ತದೆ ಇಲ್ಲಿ ಡೈರೆಕ್ಟ್ ಡಿಸ್ಚಾರ್ಜ್ ಮಾಡಿದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸೊ ವಾಟರ್ ಪೊಲ್ಯೂಷನ್ ನಾಟ್ ಓನ್ಲಿ ಎಫೆಕ್ಟ್ ದ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಹೌಸ್ ಹೋಲ್ಡ್ ಎನಿಮಲ್ಸ್ ಬಟ್ ಆಲ್ಸೋ ದ ಎಕ್ವಟಿಕ್ ಲೈಫ್ ಎಕ್ವಟಿಕ್ ಲೈಫ್ ಅಂದರೆ ನೀರಿನ ಜಲಚರ ಪ್ರಾಣಿಗಳಿಗೂ ಇದು ಡೇಂಜರ್ ಇದೆ ಗೊತ್ತಾಯ್ತಾ ಸೊ ಈಗ ವಾಟರ್ ಪೊಲ್ಯೂಷನಿಂದ ಏನೇನು ಎಫೆಕ್ಟ್ ಆಗುತ್ತೆ ಡಿಪ್ಲಿಯೇಷನ್ ಆಫ್ ದಿ ಡಿಸಾಲ್ಡ್ ಆಕ್ಸಿಜನ್ ಡಿಸಾಲ್ಡ್ ಆಕ್ಸಿಜನ್ ತುಂಬ ಕಮ್ಮಿ ಆಗ್ಬಿಡುತ್ತೆ ಡಿ ಒ ಅಂತ ಅಂತೀವಿ ನಾವು ನಮ್ಮ ಭಾಷೆಯಲ್ಲಿ ಡಿ ಒ ತುಂಬ ಕಮ್ಮಿ ಆಗುತ್ತೆ ರೈಟ್ ಡಿ ಒ ಕಮ್ಮಿ ಅಂತಂದರೆ ಈಗ ಇದೊಂದು ನದಿ ಇದೆ ಅವ್ರ ಸ್ಟ್ರೀಮ್ ಇದೆ ಇಲ್ಲಿ ಈ ಒಳಗಡೆ ಇರೋ ಮೀನಿಗೆ ಎಷ್ಟು ಗಾಳಿ ಆಕ್ಸಿಜನ್ ಬೇಕು ಸಾರಿ ಆಕ್ಸಿಜನ್ ಎಷ್ಟು ಬೇಕು ಅದಕ್ಕಿಂತ ಕಮ್ಮಿ ಆಗಿಬಿಟ್ರೆ ಸಿಂಪಲ್ ಆಗಿ ಅವೆಲ್ಲ ಏನಂತಂದರೆ ಸತ್ತೋಗ್ಬಿಡ್ತಾರೆ ಅಷ್ಟೇ ಸೊ ಅದು ಇದರಿಂದ ಆಗುತ್ತೆ ಅದನ್ನು ಸ್ಟಾಪ್ ಮಾಡಬೇಕು ಹಿಂಡರ್ಸ್ ವಿತ್ ಸೆಲ್ಫ್ ಪ್ಯೂರಿಫಿಕೇಶನ್ ಪ್ರೊಸೆಸ್ ಆಫ್ ವಾಟರ್ ಸೆಲ್ಫ್ ಪ್ಯೂರಿಫಿಕೇಶನ್ನ ಕಮ್ಮಿ ಆಗ್ಬಿಡುತ್ತೆ ಯಾಕೆಂತಂದರೆ ಇಲ್ಲಿ ಈ ವಾಟರ್ ಜೊತೆ ಬೇರೆ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ರೈಟ್ ಸಾಯಿಲ್ದು ಪ್ರೊಡಕ್ಟಿವಿಟಿ ತುಂಬ ಕಮ್ಮಿ ಆಗುತ್ತೆ ರೈಟ್ ಸಾಯಿಲ್ ಏನಾಗುತ್ತೆ ಅಂತಂದರೆ ಆದರೆ ಆ ವಾಟರ್ ನೀವು ಡಿಸ್ಚಾರ್ಜ್ ಮಾಡಿದ್ರೆ ಸಾಯಿಲ್ ಪ್ರೊಡಕ್ಟಿವಿಟಿ ಕಮ್ಮಿ ಆಗುತ್ತೆ ಸೊ ಮತ್ತೆ ಕರೋಡ್ಸ್ ಆ್ಯಂಡ್ ಇನ್ಕ್ರೂಯೆಂಟ್ಸ್ ದ ಸಿವೇಜ್ ಪೈಪ್ಸ್ ಅಂತಂದರೆ ಪೈಪ್ಸ್ ಏನಿರುತ್ತೆ ನೋಡಿ ರೈಟ್ ಆ ಪೈಪ್ಸು ಏನಂತಂದರೆ ರಸ್ಟ್ ಇಟ್ಕೊಳ್ಳುತ್ತೆ ಆಮೇಲೆ ಅದು ಏನಂತ ಕೊರಿಯುತ್ತೆ ಸೊ ಅದರಿಂದನೂ ಬೇಗ ಡ್ಯಾಮೇಜ್ ಆಗುತ್ತೆ ನಮಗೂ ತುಂಬ ಏನಾದರೂ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಗುತ್ತೆ ಕ್ವಾಲಿಟಿ ಆಫ್ ಡ್ರಿಂಕಿಂಗ್ ವಾಟರ್ ಇನ್ ಹ್ಯಾಂಡ್ ಪಂಪ್ಸ್ ಮೇಕಿಂಗ್ ಇಟ್ ಅನ್ಫಿಟ್ ಫಾರ್ ಹ್ಯೂಮನ್ ಕನ್ಸುಮ್ಷನ್ ಗೊತ್ತಾಯ್ತಾ ಅನ್ಫಿಟ್ ಆಗುತ್ತೆ ಈಗ ಇಲ್ಲೊಂದು ಎಲ್ಲೋ ವಾಟರ್ ಬಾಡಿ ಇದೆ ಸೊ ನೀವು ಇಲ್ಲಿಂದ ನೀರು ಬಿಟ್ಟರೆ ಇಲ್ಲಿ ಬಂದುಬಿಟ್ಟು ಇದು ವಾಟರ್ ಏನಂತಂದರೆ ಗ್ರೌಂಡ್ ವಾಟರ್ ಟೇಬಲ್ಗೆ ಸೇರ್ಕೊಂಡ್ಬಿಟ್ರೆ ನೀವು ಇಲ್ಲೊಂದು ಬೋರ್ವೆಲ್ ಹೊಡೆದ್ರೆ ಈ ನೀಟ್ರ್ ಈ ವಾಟರು ನೀವು ಪಂಪ್ ಮಾಡ್ಕೋತೀರ ರೈಟ್ ಸೊ ಅದು ಪ್ರಾಬ್ಲಮ್ ಆಗುತ್ತೆ ಸೊ ಲೀಡ್ಸ್ ಟು ಲೀಕೇಜ್ ಇನ್ ಡ್ರೈನ್ಸ್ ಇನ್ಕ್ರೀಸಿಂಗ್ ದೇರ್ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಗುತ್ತೆ ಆಯಿತಾ ಸೊ ಈಗ ಕಂಟ್ರೋಲ್ ಯಾವ ಥರ ಮಾಡಬೇಕು ವಾಟರ್ ಪೊಲ್ಯೂಷನ್ ಅಂತಂದರೆ ನೋಡಿ ಎಫ್ಲೂಯೆಂಟ್ ಟ್ರೀಟ್ಮೆಂಟ್ನ ನಾವು ಮೂರು ಮೆಥಡಲ್ಲಿ ಡಿಸ್ಕಸ್ ಮಾಡ್ಬೋದು ಒಂದು ಫಿಸಿಕಲ್ ಒಂದು ಕೆಮಿಕಲ್ ಒಂದು ಬಯಾಲಜಿಕಲ್ ರೈಟ್ ಒಂದು ಫಿಸಿಕಲ್ ಒಂದು ಕೆಮಿಕಲ್ ಒಂದು ಬಯಾಲಜಿಕಲ್ ಈಗ ಈ ಮೂರು ಮೆಥಡ್ನ ಆಯಿತಾ ನಾವು ಏನಂತಂದರೆ ಇಂಪ್ಲಿಮೆಂಟ್ ಮಾಡಿದಾಗ ಅದನ್ನು ಟ್ರಯಲ್ ಅಂಡರ್ ಅವರು ಮಾಡಿ ನೋಡಿದಾಗ ಅವು ಇನ್ಎಫಿಷಿಯೆಂಟ್ ಇದೆ ತುಂಬ ಏನಂತಂದರೆ ನಾವು ಟ್ರೀಟ್ ಮಾಡೋಕ್ಕಾಗೋದಿಲ್ಲ ಸೊ ಅದಕ್ಕೆ ಬೆಸ್ಟ್ ಪ್ರಾಕ್ಟೀಸ್ ಏನಂತಂದರೆ ರೆಡ್ಯೂಸಿಂಗ್ ಆ್ಯಂಡ್ ರೀಸೈಕ್ಲಿಂಗ್ ದ ವಾಟರ್ ಸೊ ವಾಟರ್ ಕನ್ಸುಮ್ಷನ್ನ ಕಮ್ಮಿ ಮಾಡಬೇಕು ಮತ್ತು ರೀಸೈಕ್ಲಿಂಗ್ ಮಾಡಿದ್ರೆ ದಿಸ್ ಈಸ್ ಅ ಬೆಸ್ಟ್ ಮೆಥಡ್ ಅಂತ ಅನ್ಬೋದು ಮತ್ತು ಗೋ ಗ್ರೀನ್ ಅಂತಂದರೆ ಗ್ರೀನ್ ಮಟೀರಿಯಲ್ ಅಂದರೆ ಯಾವುದು ಇಕೋ ಫ್ರೆಂಡ್ಲಿ ಇರುತ್ತೆ ಆ ಮಟೀರಿಯಲ್ನ ನಾವು ಯೂಸ್ ಮಾಡಬೇಕು ಸೊ ಮತ್ತೆ ಏನೇನು ಮಾಡ್ಬೋದು ಅಂದರೆ ಏರ್ ಡೈಯಿಂಗ್ ಟೆಕ್ನಾಲಜಿನ ಯೂಸ್ ಮಾಡಬೇಕು ನಾವು ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಸೊ ಏರ್ ಡೈಯಿಂಗ್ ಟೆಕ್ನಾಲಜಿ ಅಂತಂದರೆ ಈ ಒಂದು ಡೈಯಿಂಗ್ ಪ್ರೊಸೆಸ್ಸಲ್ಲಿ ಏರ್ನ ಯೂಸ್ ಮಾಡಬೇಕು ಇನ್ಸ್ಟೆಡ್ ಆಫ್ ವಾಟರ್ ರೈಟ್ ಸೊ ಯಾವಾಗ ಗಾರ್ಮೆಂಟ್ಸ್ಗೆ ಡ್ರೈಯಿಂಗ್ ಪ್ರೊಸೆಸ್ಸಲ್ಲಿ ಏನು ಮಾಡ್ತಾರೆ ಅಂತಂದರೆ ಸೊ ಅದು ಮಾಡುವಾಗ ಸೊ ಕ್ರಿಯೇಟ್ ಗಾರ್ಮೆಂಟ್ ವಿತ್ ವಿವಿಡ್ ಡಿಸೈನ್ಸ್ ಆ್ಯಂಡ್ ಕಲರ್ಸ್ ವಿತೌಟ್ ದ ಪೊಲ್ಯೂಟಿಂಗ್ ದ ವಾಟರ್ ಆ್ಯಂಡ್ ಎನ್ವೈರ್ಮೆಂಟ್ ಅಂದರೆ ಏರ್ ಡೈಯಿಂಗ್ ಪ್ರೊಸೆಸ್ಸಲ್ಲಿ ಏನಾಗುತ್ತೆ ಅಂದರೆ ಇನ್ಸ್ಟೆಡ್ ಆಫ್ ಯೂಸಿಂಗ್ ವಾಟರ್ ಅವರು ಗಾಳಿ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಆ ವಾಟರ್ ಪೊಲ್ಯೂಷನ್ನ ನಾವು ಕಮ್ಮಿ ಮಾಡ್ಬೋದು ವಾಟರ್ ಕನ್ಸುಮ್ಷನ್ನು ಕಮ್ಮಿ ಮಾಡ್ಬೋದು ಓಕೆ ಸೊ ಅದಕ್ಕೆ ಈ ಪ್ರೊಸೆಸ್ನ ಇಂಪ್ಲಿಮೆಂಟ್ ಮಾಡಬೇಕು ಇಂಪಾರ್ಟೆಂಟ್ ಇದೆ ನಿಮ್ಮ MCQ ಟೈಪ್ ಆಫ್ ಕ್ವೆಶನ್ಗೆ ಈ ಥರದ್ದು ರೈಟ್
bleaching. So chlorine bleach is extremely toxic. Alternate method which oxygen base can be used. Andre chlorine na use madabardu, oxygen base yavudide adanna use madbeku. Functional finish antandre harsh chemicals use madokinta naave en bandre fabric finish irodna use madbeku. For example beeswax, aloe vera, vitamin A for a good alternative. Idanna use madbeku. Nodi illindane MCQ questions agutte. So dayavittu important na tilkoli. Instead of use of polyvinylene alcohol, right? Sizing use of potato starch or an carbo hexomethylene cellulose na use madidre better anta ankutivi sizing ge, right? E nodi one chemical use madokinta bere chemical use madidre aa chemical hesaru with name nan kottidini. Okay, iga air pollution enagutte textile industry inda nodana. So major air textile industry alli enagutte antandre finishing stages alli agutte. Where various processes are employed for the coating the fabric. Coating antandre banna hodithivalla, right? Banna hodiyodu itta illa andre bere bere design kododu avaga maduvaga paint hodiyodu athwa adanna yavadaru dip madodu idrinda thumba yen antandre air pollution agutte. So adralli dust irbodu, oil mist irbodu, acid vapors irbodu, odors and boiler exhausts ivella irbodu, gotaita? So idakke navu yen madbekagutte antandre air pollutants, textile operations. But generally emission data for textile industry operations are not readily available. Andre namge standard values yavudu gottilla adakke navu yenen care tagolbekandre hazardous emission enadru idre, right? So safety measures na tagolodu tumbha important ide. Hazardous andre very dangerous irutte, neevu open aagi adanna discharge madok barodilla anta enadru idre tumbha care tagolbeku. Iga next enantandre ಸ್ಟಾಫ್ ಎರರ್ ಇರ್ತಾರೆ, ಅವರು ಕೆಮಿಕಲ್ ಎರರ್ ಯೂಸ್ ಮಾಡ್ತಾರಲ್ಲ ಅವ್ರಿಗೆ ಪ್ರಾಪರ್ ಟ್ರೈನಿಂಗ್ ಕೊಡಬೇಕು ಯಾವ ಥರ ಯೂಸ್ ಮಾಡೋಕ್ಕೆ. ಈ ಥರ ತಪ್ಪು ಮಾಡಿದ್ರೆ ಯಾವ ಥರ ಎನ್ವೈರ್ಮೆಂಟ್ ಮೇಲೆ ಎಫೆಕ್ಟ್ ಆಗುತ್ತೆ. ಭೋಪಾಲ್ ಗ್ಯಾಸ್ ಎಲ್ಲರಿಗೂ ಗೊತ್ತಿದೆ, ಭೋಪಾಲ್ ಗ್ಯಾಸ್ ಟ್ರಾಜಿಡಿ, ಗೊತ್ತಾಯ್ತಾ? ಸೊ ಅದು ಒಂದು ಕೆಮಿಕಲ್ ಲೀಕ್ ಆಗೋದ್ರಿಂದ ಆಗಿತ್ತು, ರೈಟ್? ಸೊ ಅದೇ ಥರ ಏನಂತಂದರೆ ಅವರಿಗೆ ನಾಲೆಜ್ ಇಲ್ಲ, ಆಯಿತಾ? ಸೊ ಅಂತಂದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಹೈಟ್ ಆಫ್ ದಿ ಚಿಮಿನೀಸ್, ಚಿಮಿನೀಸ್ ಇಸ್ ನಥಿಂಗ್ ಬಟ್ ಯಾವುದೇ ಒಂದು ಇಂಡಸ್ಟ್ರಿ ಇಲ್ಲಿ ಹೊಗೆ ಬರೋಕೆ ಏನು ಇರುತ್ತೆ ನೋಡಿ, ಈ ಥರ ಚಿಮಿನಿ ಈ ಥರ ಇರುತ್ತೆ, ಹೊರಗೆ ಬರುತ್ತಲ್ಲ. ಸೊ ಇದ್ರದ್ದು ಹೈಟ್ ಏನಿರುತ್ತೆ ಅಲ್ಲ, ಈ ಹೈಟು 30 ಮೀಟರ್ಗಿಂತ ಕಮ್ಮಿ ಇರಬಾರ್ದು. 30 ಮೀಟರ್ಗಿಂತ ಜಾಸ್ತಿ ಇದ್ರೆ ಓಕೆ, ಇದಕ್ಕಿಂತ ಕಮ್ಮಿ ಇರೋಂಗಿಲ್ಲ, ರೈಟ್? ಸೊ 30 ಮೀಟರ್ ಅಂತೂ ನೀವು ಏನಂತಂದರೆ ಇಡಲೇಬೇಕು, ರೈಟ್? ಸೊ ಅದು ಯಾಕೆ ಅಂತಂದರೆ ಈಗ ನೋಡಿ ಇಲ್ಲಿ 30 ಮೀಟರ್ ಇದು ಈ ಥರ ಇಟ್ಟರೆ 30 ಮೀಟರ್ಸು ಹೈಟ್ ಜಾಸ್ತಿ ಮಾಡಿದ್ರೆ ಈ ಥರ ಹೋಗ್ಬಿಡುತ್ತೆ ಅದು ಮೇಲ್ಗಡೆ, ರೈಟ್? ಕೆಳಗಡೆ ನೀವು ಮಾಡಿದ್ರೆ ಈ ಥರ ಹೋಗ್ಬಿಡುತ್ತೆ. ಸೊ ಅಲ್ಲಿಂದ ಸರೌಂಡಿಂಗ್ ಏರ್ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಸೆಟ್ಲಿಂಗ್ ಚೇಂಬರ್ ಶುಡ್ ಬಿ ಯೂಸ್, ಸೆಟ್ಲಿಂಗ್ ಚೇಂಬರ್ ಯೂಸ್ ಮಾಡಬೇಕಾಗುತ್ತೆ. ಫಿಲ್ಟ್ರೇಷನ್ ಮೆಥಡ್ ಆಲ್ಸೋ ಬಿ ಯೂಸ್ ಫಾರ್ ದ ಫಿಲ್ಟರಿಂಗ್ ದ ಹಜಾರ್ಡಸ್ ಪೊಲ್ಯೂಟೆಂಟ್ಸ್ ಇನ್ ವಿಚ್ ಬೆಡ್ ಫಿಲ್ಟರ್, ಫೈಬರ್ ಫಿಲ್ಟರ್ ಅಂಡ್ ಫ್ಯಾಬ್ರಿಕ್ ಫಿಲ್ಟರ್ನ ಯೂಸ್ ಮಾಡಬೇಕಾಗುತ್ತೆ, ಗೊತ್ತಾಯ್ತಾ? ಸೊ ಇದು ಏರ್ ಪೊಲ್ಯೂಷನ್ ಪ್ರಕಾರ. ಈಗ ಪಲ್ಪ್ ಅಂಡ್ ಪೇಪರ್ ಇಂಡಸ್ಟ್ರಿ, ಅದನ್ನು ಒಂದ್ಸಲ ನೋಡ್ಕೊಂಡು ಬಿಡೋಣ. ಪಲ್ಪ್ ಅಂಡ್ ಪೇಪರ್ ಇಂಡಸ್ಟ್ರಿ, ಈಗ ಪಲ್ಪ್ ಅಂಡ್ ಪೇಪರ್ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಗೊತ್ತಿದೆ, ಪಲ್ಪ್ ಅಂಡ್ ಪೇಪರ್ ಗೊತ್ತೈತಲ್ಲ, ರೈಟ್? ಮೇಜರ್ಲಿ ಏನಂತಂದರೆ ಪೇಪರ್ಸ್ ನಾವೇನು ಬರಿತೀವಿ ಅದೆಲ್ಲ ಇದೆಯಲ್ಲ, ಸೊ ಅದರದ್ದು. ಸೊ ಅದರಲ್ಲಿ ಎಲ್ಲೆಲ್ಲಿಂದ ವೇಸ್ಟ್ ಜನರೇಟ್ ಆಗುತ್ತೆ ಅದನ್ನು ನೋಡೋಣ ಫಸ್ಟು. ವೇಸ್ಟ್ ವಾಟರ್ ಜನ್ರೇಷನ್, ಈಗ ನೋಡಿ ಈ ಪೇಪರ್ ಎಲ್ಲಿಂದ ರೆಡಿ ಆಗುತ್ತೆ ಅಂತಂದರೆ ವುಡ್, ರೈಟ್? ಮೇಜರ್ಲಿ ಕಟ್ಟಿಗೆ. ಸೊ ಇದರಿಂದನೇ ಯೂಸ್ ಆಗುತ್ತೆ ತಾನೆ ಮೇಜರ್ ಆಗಿ ಪಲ್ಪ್ ಅಂಡ್ ಪೇಪರ್ಗೆ ನಿಮಗೆ ಬೇಕಾಗಿರೋದೇ ಕಟ್ಟಿಗೆ. ಸೊ ವುಡನ್ ಚಿಪ್ಸ್ ಏನಿರುತ್ತೆ ನೋಡಿ, ಲಾರ್ಜ್ ಸ್ಕೇಲ್ ಪಲ್ಪ್ ಅಂಡ್ ಪೇಪರ್ ಮೀನ್ಸ್ ಯೂಸಿಂಗ್ ವುಲ್ ಆಸ್ ಅ ರಾ ಮಟೀರಿಯಲ್, ಗೊತ್ತಾಯ್ತಾ? ಅಲ್ಲಿಂದ ಏನಂತಂದರೆ ಜಾಸ್ತಿ ವೇಸ್ಟ್ ಜನರೇಟ್ ಆಗುತ್ತೆ, ರೈಟ್? ಸಪ್ರೇಷನ್ ಆಫ್ ಪಿತ್ ಅಂತಂದರೆ ಈಗ ಇದೊಂದು ರೌಂಡ್ ಇದೆ, ನಿಮ್ಗೆ ಗೊತ್ತಿದೆ ಎಲ್ಲರಿಗೆ. ಸೊ ಪಿತ್ತಲ್ಲಿರುತ್ತೆ, ಸೆಂಟ್ರಲ್ಲಿರುತ್ತೆ. ಸೊ ಇದನ್ನು ಅವ್ರು ಕಟ್ ಮಾಡಿಬಿಡ್ತಾರೆ, ಇದು ಅವ್ರಿಗೆ ಬೇಕಾಗಿರೋದಿಲ್ಲ. ಸೊ ಈ ಒಂದು ಮಧ್ಯೆ ಇರೋದು ಕಟ್ನ ಎಕ್ಸೋಜೆನೇಟ್ ಟ್ರೀ, ಗೊತ್ತಿದೆಯಲ್ಲ? ಸೊ ಎಕ್ಸೋಜೆನಿಯಸ್ ಟ್ರೀದು ಸೆಂಟ್ರಿಗೆ ಏನು ಪಾರ್ಟ್ ಇರುತ್ತಲ್ಲ, ಸೊ ಅದನ್ನು ರಿಮೂವ್ ಮಾಡಿದಾಗ ಇವು ವೇಸ್ಟು ತುಂಬ ಆಗುತ್ತೆ, ರೈಟ್? ಅದನ್ನು ವೇಸ್ಟ್ ಆಗುತ್ತೆ. ವಾಷಿಂಗ್ ಆಫ್ ರೈಸ್ ಆರ್ ವೀಟ್ ಬಿಫೋರ್ ಪಲ್ಪಿಂಗ್, ರೈಟ್? ಸೊ ಅದನ್ನು ಏನಂತಂದರೆ ವೇಸ್ಟು ತುಂಬ ಪ್ರೊಡ್ಯೂಸ್ ಮಾಡುತ್ತೆ. ಪಲ್ಪಿಂಗ್ ಆ್ಯಂಡ್ ಬ್ಲೀಚಿಂಗ್, ಕೆಮಿಕಲಿ ಕುಕ್ಡ್ ಪಲ್ಪ್, ಆಯಿತಾ? ಅದನ್ನು ಮಾಡಿದಾಗ ಏನಂತಂದರೆ ವೇಸ್ಟ್ ಜನ್ರೇಷನ್ ಜಾಸ್ತಿ ಆಗುತ್ತೆ. ಪಲ್ಪ್ ಡ್ಯೂರಿಂಗ್ ಬ್ಲೀಚಿಂಗ್, ಆಮೇಲೆ ಪಲ್ಪ್ ಕ್ಲೀನಿಂಗ್ ಇಕ್ವಿಪ್ಮೆಂಟ್ಸು ಏನೇನಿರುತ್ತೆ ಅದರಿಂದನೂ ಜಾಸ್ತಿ ಆಗುತ್ತೆ. ಈಗ ಮತ್ತೆ ಯಾವ್ಯಾವ ಕಡೆ ಎಲ್ಲೆಲ್ಲಾಗುತ್ತೆ ಅಂದರೆ ಸ್ಟಾಕ್ ಪ್ರಿಪರೇಷನ್ ಆ್ಯಂಡ್ ಪೇಪರ್ ಮಷಿನ್, ಅಂದರೆ ಕ್ಲೀನಿಂಗ್ ಆಫ್ ಪಲ್ಪ್ ಇನ್ ಕ್ಲೀನಿಂಗ್ ಇಕ್ವಿಪ್ಮೆಂಟ್, ರೈಟ್? ಕ್ಲೀನ್ ಮಾಡೋದು ಅಂದರೆ ಸಾರ್ಟಿಂಗ್ ಮಾಡ್ತೀವಲ್ಲ, ಸಾರ್ಟಿಂಗ್ ಮಾಡಿದಾಗ ಜಾಸ್ತಿ ಆಗುತ್ತೆ. ಫಿಲ್ಟ್ರೇಷನ್ ಫಾರ್ ವೈರ್ ಸೆಕ್ಷನ್ ಆಫ್ ಪೇಪರ್ ಮಷಿನ್, ಆಯಿತಾ? ಆಮೇಲೆ ಪೇಪರ್ ಮಷಿನ್ ಪ್ರೆಸಸ್,
ಈ ಥರ ನೋಡಿ ದೊಡ್ಡ ದೊಡ್ಡದಾಗಿ ಈ ಥರ ಬರುತ್ತೆ, ಆಮೇಲೆ ಚಿಕ್ಕ ಚಿಕ್ಕ ಸೈಜಲ್ಲಿ ಕಟ್ ಮಾಡ್ತಾರೆ ಪೇಪರ್ಸ್ನ. ಸೊ ಆವಾಗ ಮಾಡುವಾಗ ಪ್ರೋಸೆಸ್ಸಲ್ಲಿನೂ ತುಂಬ ವೇಸ್ಟು ಜನ್ರೇಟ್ ಆಗುತ್ತೆ. ಕೆಮಿಕಲ್ ರಿಕವರಿ, ರೈಟ್, ಫೌಲ್ ಕಂಡೆನ್ಸೇಟ್ ಫ್ರಮ್ ಇವಾಪರೇಟರ್ ಆ್ಯಂಡ್ ಸ್ಟೀಮ್ ಸರ್ಫೇಸ್ ಕಂಡೆನ್ಸರ್ ಬಾಯ್ಲರ್ ಬ್ಲೋ ಡೌನ್, ಆಯಿತಾ, ಈ ಕೆಮಿಕಲ್ ರಿಕವರಿಯಲ್ಲೂ ತುಂಬ ಆಗುತ್ತೆ. ಆಮೇಲೆ ನೆಕ್ಸ್ಟು ಸಾಲಿಡ್ ವೇಸ್ಟ್ ಜನ್ರೇಷನ್, ಅಲ್ಲಿಂದ ಎಲ್ಲೆಲ್ಲಿ ಆಗುತ್ತೆ ಸಾಲಿಡ್ ವೇಸ್ಟು ಅಂತಂದರೆ, ರಾ ಮಟೀರಿಯಲ್ನ ಹ್ಯಾಂಡಲ್ ಮಾಡೋಾಗ, ಆಮೇಲೆ ರಿಜೆಕ್ಟ್ ಆಗಿರೋದನ್ನ ನಾವು ಸ್ಕ್ರೀನಿಂಗ್ ಮಾಡ್ತೀವಿ, ಆಯಿತಾ, ಅದು ಮಾಡಿದಾಗೂ ವೇಸ್ಟ್ ಜನ್ರೇಷನ್ ಜಾಸ್ತಿ ಆಗುತ್ತೆ. ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಸ್ಲಜ್ಜಸ್ ಫ್ರಮ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಸಿಸ್ಟಮ್, ಪ್ರೈಮರಿ ಮತ್ತು ಸೆಕೆಂಡ್ರಿ ಇಂದ ಏನು ಬರುತ್ತೆ ಅದರಿಂದನೂ ಸಾಲಿಡ್ ವೇಸ್ಟ್ ಜಾಸ್ತಿ ಇರುತ್ತೆ. ಕೋಲ್ ಆರ್ ಬಾಯ್ಲರ್ ಆ್ಯಶ್ ಫ್ರಮ್ ಸ್ಟೀಮ್ ಆ್ಯಂಡ್ ಪವರ್ ಜನ್ರೇಷನ್, ಕೋಲ್ ಆಯಿತಾ, ಮತ್ತು ಪವರ್ ಜನ್ರೇಷನಿಂದ ಏನು ಸ್ಟೀಮ್ ಬರುತ್ತಲ್ಲ ಅದು ಏನಂತಾರೆ ವೇಸ್ಟು ಜನ್ರೇಟ್ ಮಾಡುತ್ತೆ. ಲೈಮ್ ಸ್ಲಜ್ಜಸ್ ಫ್ರಮ್ ಕಾಸ್ಟಿಸೈಸಿಂಗ್ ಸೆಕ್ಷನ್ ಆಫ್ ಕೆಮಿಕಲ್ ರಿಕವರಿ ಪ್ಲಾಂಟ್, ರೈಟ್. ಸೊ ಇವೆಲ್ಲ ಏನಿದೆ ಅಂತಂದರೆ ಜಸ್ಟ್ ಒಂದು ಪಾಯಿಂಟ್ ಆಫ್ ವ್ಯೂನ ತಿಳ್ಕೊಳ್ಳಿ, ಏನಂತಂದರೆ ಪಲ್ಪ್ ಆ್ಯಂಡ್ ಪೇಪರ್ ಇಂಡಸ್ಟ್ರಿಯಲ್ಲಿ ವೇಸ್ಟ್ ಜನ್ರೇಷನ್ ಆಗೋ ಪಾಯಿಂಟ್ಸು. ಈಗ ಇದನ್ನು ಟ್ರೀಟ್ಮೆಂಟ್ ಯಾವ ಥರ ಮಾಡಬೇಕು ಪಲ್ಪ್ ಆ್ಯಂಡ್ ಪೇಪರ್ ಇಂಡಸ್ಟ್ರಿದು, ಎಫ್ಲೂಯೆಂಟು ಸಿಂಪಲ್ ಆಗಿ ಫಸ್ಟು ಸೆಗ್ರಿಗೇಷನ್ ಮಾಡ್ತಾರೆ, ರೈಟ್. ಹೈಲಿ ಕಾನ್ಸಂಟ್ರೇಟೆಡ್ ಆ್ಯಂಡ್ ಅಫೆನ್ಸಿವ್ ಎಫ್ಲೂಯೆಂಟ್ಸ್ ಆರ್ ಸೆಗ್ರಿಗೇಟೆಡ್ ಫ್ರಮ್ ರಿಲೇಟಿವ್ ವಾಲ್ಯೂಮಿನಿಯಸ್ ಎಫ್ಲೂಯೆಂಟ್, ಅಂದರೆ ಜಾಸ್ತಿ ವಾಲ್ಯೂಮ್ ಇರೋದನ್ನ ಯಾವುದು ಜಾಸ್ತಿ ವಾಲ್ಯೂಮ್ ಇದೆ ಬಟ್ ಅದು ಒಂದು ಸಣ್ಣ ಮಟೀರಿಯಲ್ ಜೊತೆ ಮಿಕ್ಸ್ ಆಗಿದೆ, ಸೊ ಅದನ್ನು ಸಪ್ರೇಟ್ ಮಾಡೋದು, ಸೆಗ್ರಿಗೇಟ್ ಮಾಡೋದು, ಗೊತ್ತಾಯ್ತಾ, ಎಲ್ಲಿ ಸೋರ್ಸಲ್ಲಿ. ಆವಾಗ ಏನಂತಂದರೆ ನಾವು ಒಂದು ರಿಡಕ್ಷನ್ ಮಾಡ್ಬೋದು, ಗೊತ್ತಾಯ್ತಾ. ಆಮೇಲೆ ಕೆಮಿಕಲ್ ರಿಕವರಿ, ರೈಟ್, ಫ್ರಮ್ ದ ಸ್ಪೆಂಟ್ ಲಿಕ್ಕರ್ ಇಸ್ ಎನ್ ಇಂಟಗ್ರಲ್ ಪಾರ್ಟ್ ಆಫ್ ಮಾಡರ್ನ್ ಸಲ್ಫೇಟ್ ಆ್ಯಂಡ್ ಸೋಡಾ ಪ್ರೊಸೆಸಸ್. ಅಂದರೆ ಕೆಮಿಕಲ್ನ ಯಾವ ಥರ ಒಂದು, ಈಗ ಫಾರ್ ಎಕ್ಸಾಂಪಲ್ ಯಾವುದಿದೆ ಇದು ಈಗ ಸ್ಪೆಂಟ್ ಲಿಕ್ಕರ್ ಇದೆ, ರೈಟ್, ಅದನ್ನು ರಿಕವರಿ ಯಾವ ಥರ ಮಾಡ್ಕೋಬೇಕು ಆ ಕೆಮಿಕಲ್ನ, ಅದನ್ನು ಅಲ್ಲಿ ಮಾಡ್ತಾರೆ. ಗುಡ್ ಹೌಸ್ ಕೀಪಿಂಗ್ ಅಂತಂದರೆ ಇನ್ಸ್ಟಾಲೇಷನ್ ಕರೆಕ್ಟಾಗಿ ಮಾಡಬೇಕು, ಆಪರೇಷನ್ ಇಕ್ವಿಪ್ಮೆಂಟ್ ಕರೆಕ್ಟಾಗಿ ನಡೀತಾ ಇದೆಯಲ್ಲ, ಅವುಗಳನ್ನು ಕರೆಕ್ಟಾಗಿ ಕ್ಲೀನ್ ಮಾಡಿ ಅವುಗಳನ್ನ ಸರ್ವಿಸಿಂಗ್ ಮಾಡೋದು, ಆಯಿತಾ. ಅದಾದಮೇಲೆ ಅನ್ನೆಸರಿ ಬಯೋಡಿಗ್ರೇಬಲ್ ಮಟೀರಿಯಲ್ನ ಇಂಟು ವೇಸ್ಟ್ ಸ್ಟ್ರೀಮ್, ರೀಯೂಸ್ ಆಫ್ ವಾಟರ್ ವೆನ್ ಪಾಸಿಬಲ್ ರಿಡ್ಯೂಸ್ ದ ಕನ್ಸಿಡರಬಲ್ ದ ಪೊಲ್ಯೂಷನ್ ಲೋಡ್, ಗೊತ್ತಾಯ್ತಾ. ಇವೆಲ್ಲ ಮಾಡೋದು ಸಿಂಪಲ್ ಸಿಂಪಲ್ ಸ್ಟೆಪ್ಸ್ ಇದೆ, ರೈಟ್. ಇವೆಲ್ಲ ಮಾಡೋದ್ರಿಂದ ನಾವೇನಂತಂದರೆ ಟ್ರೀಟ್ಮೆಂಟ್ ಮಾಡೋದು, ಎಫ್ಲೂಯೆಂಟ್ನ ಟ್ರೀಟ್ಮೆಂಟ್ ಮಾಡೋದು ಪಲ್ಪ್ ಆ್ಯಂಡ್ ಪೇಪರ್ ಇಂಡಸ್ಟ್ರಿಯಲ್ಲಿ ಈಸಿ ಆಗುತ್ತೆ. ಆಮೇಲೆ ರೀಕ್ಲೈಮಿನೇಷನ್ ಆ್ಯಂಡ್ ರೀಸೈಕ್ಲಿಂಗ್, ನೋಡಿ 80-90% ರಿಡಕ್ಷನ್ ಪೊಲ್ಯೂಷನ್ ಲೋಡ್ ಆ್ಯಂಡ್ 70% ರಿಡಕ್ಷನ್ ಇನ್ ಎಫ್ಲೂಯೆಂಟ್ ವಾಲ್ಯೂಮ್ ಇನ್ ಚಿಪ್ಪರ್ ಹೌಸಸ್. ಚಿಪ್ಪರ್ ಹೌಸಸ್ ಅಂದರೆ ಅದನ್ನು ಈಗ ವುಡ್ನ ಸಿಂಪಲ್ ಸಿಂಪಲ್ ಚಿಪ್ಸಲ್ಲಿ ಕನ್ವರ್ಟ್ ಆಗುತ್ತೆ ನೋಡಿ, ಅಲ್ಲೇ ರೆಡ್ಯೂಸ್ ಮಾಡ್ಬೋದು. ಕ್ಯಾನ್ ಬಿ ಅಚೀವ್ಡ್ ಥ್ರೂ ದ ಎಫ್ಲೂಯೆಂಟ್ ರೀಯೂಸ್. ರೀಯೂಸ್ ಮಾಡೋದ್ರಿಂದ ನಾವು ಅದನ್ನು ಏನಂತಂದರೆ ಕಮ್ಮಿ ಮಾಡ್ಬೋದು ಅಂತ ಹೇಳ್ತಾರೆ. ಅದೇ ಸಿಮಿಲರ್ಲಿ ರೀಸರ್ಕ್ಯುಲೇಷನ್ ಇನ್ ಮಲ್ಟಿ ಸ್ಟೇಜ್ ಬ್ಲೀಚಿಂಗ್ ಆಪರೇಷನ್ ರೆಡ್ಯೂಸಸ್ ದ ಪೊಲ್ಯೂಷನ್ ಲೋಡ್ ಬೈ 30-80%, ಗೊತ್ತಾಯ್ತಾ. 30-80% ರೆಡ್ಯೂಸ್ ಮಾಡ್ಬೋದು. ಎಫೆಕ್ಟಿವ್ ಫೈಬರ್ ರಿಕವರಿ ಫ್ರಮ್ ಪೇಪರ್ ಮಷಿನ್, ಗೊತ್ತಾಯ್ತಾ, ಕ್ಯಾನ್ ರೆಡ್ಯೂಸ್ ದ ಪೊಲ್ಯೂಷನ್ ಲೋಡ್ ಅಪ್ ಟು 20-60% ವಾಲ್ಯೂಮ್ ಬೈ 60-80%, ಗೊತ್ತಾಯ್ತಾ. ಅಂದರೆ ನಾವು ಎಫೆಕ್ಟಿವ್ ಫೈಬರ್ ಮಾಡಬೇಕಂತಂದರೆ ಪೊಲ್ಯೂಷನು 20-60% ಆ್ಯಂಡ್ ವಾಲ್ಯೂಮ್ ಬೈ 60-80%. 60% ಪೊಲ್ಯೂಷನ್ನ ಕಮ್ಮಿ ಮಾಡ್ಬೋದು, ವಾಲ್ಯೂಮ್ನ 80%ವರೆಗೂ ಕಮ್ಮಿ ಮಾಡ್ಬೋದು ಅಂತ ಹೇಳ್ತಾ ಇರೋದು. ಈಗ ಪ್ರೈಮರಿ ಟ್ರೀಟ್ಮೆಂಟ್ ಏನೇನಿದೆ, ಸಾರಿ, ಸೊ ಇದರಲ್ಲಿ ಕೋಆಗ್ಲೇಷನ್ ಇದೆ, ಫ್ಲಕ್ಚುಯೇಷನ್ ಇದೆ, ಫ್ಲೋಟೇಷನ್ ಇದೆ, ಸೆಡಿಮೆಂಟೇಷನ್ ಇದೆ, ರೈಟ್. ಸೊ ವೆಲ್ ಡಿಸೈನ್ ಕ್ಲಾರಿಫೈಯರ್ ಏನು ಮಾಡುತ್ತೆ ಅಂತಂದರೆ 90-95% ಅವೆಲ್ಲ ಸೆಟಲ್ ಆಗುತ್ತೆ ಅಲ್ಲಿ ಕ್ಲಾರಿಫೈಯರು, ರೈಟ್. ಸೊ 30% ಬಿ ಓ ಡಿ ಇದು ರಿಮೂವ್ ಮಾಡುತ್ತೆ ಪ್ರೈಮರಿ ಟ್ರೀಟ್ಮೆಂಟಲ್ಲಿ, ಓಕೆ. ಕ್ಲಾರಿಫೈ ಶುಡ್ ಬಿ ಡಿಸೈನ್ ಫಾರ್ ಆ್ಯನ್ ಓವರ್ಫ್ಲೋ ರೇಟ್ ಆಫ್ 30 ಕ್ಯೂಬಿಕ್ ಮೀಟರ್ಸ್ ಪರ್ ಡೇ ಆ್ಯಂಡ್ ಎ ಡಿಟೆನ್ಷನ್ ಟೈಮ್ ಫಾರ್ 3 ಅವರ್ಸ್. ಅಂದರೆ ನೋಡಿ, ಇವೆಲ್ಲ ನಾವು ಈಗ ಎಮ್ ಸಿ ಕ್ಯೂ ಅಲ್ಲಿ ಕವರ್ ಮಾಡೋಣ. 30 ಮೀಟರ್ ಕ್ಯೂಬ್ ಪರ್ ಸ್ಕ್ವೇರ್ ಮೀಟರ್ ಪರ್ ಡೇ, ಆಯಿತಾ. ಆ್ಯಂಡ್ ಡಿಟೆನ್ಷನ್ ಟೈಮ್ ಮಸ್ಟ್ ಬಿ 3 ಅವರ್ಸ್, ಗೊತ್ತಾಯ್ತಾ. ಸೊ ಇದನ್ನು ಫಾಲೋ ಮಾಡಬೇಕು. ಸೆಟ್ಲಿಂಗ್ ಸ್ಲಜ್ ಈಸ್ ರೆಗ್ಯುಲರ್ಲಿ ಪಂಪ್ಡ್ ಔಟ್ ಎಟ್ 3% ಸಾಲಿಡ್ ಕನ್ಸಿಸ್ಟೆನ್ಸಿ, ರೈಟ್. ಸೊ ಸ್ಲಜ್ ಏನಿರುತ್ತೆ ಆ ಒಂದು ಪರ್ಸೆಂಟೇಜಲ್ಲಿ ಪಂಪ್ ಮಾಡಬೇಕು. ಆಮೇಲೆ ಬಯೋಲಾಜಿಕಲ್ ಟ್ರೀಟ್ಮೆಂಟ್ ಏನೇನಿರಬೇಕಂದ್ರೆ ಆಕ್ಸಿಡೇಷನ್ ಪೌಂಡ್, ಏರಿಯೇಷನ್, ಲಗೂನ್, ಟ್ರಿಕ್ಲಿಂಗ್ ಫಿಲ್ಟರ್ ವಿತ್ ಸೆಕೆಂಡ್ರಿ ಕ್ಲಾರಿಫೈಯರ್ ಆ್ಯಂಡ್ ಆಕ್ಟಿವೇಟೆಡ್ ಸ್ಲಜ್ ಪ್ರೊಸೆಸ್. ಇವೆಲ್ಲ ಫಾಲೋ ಮಾಡಿದ್ರೆ ಏನಂತಂದರೆ ನಾವು ಪಲ್ಪ್ ಆ್ಯಂಡ್ ಪೇಪರ್ ಇಂಡಸ್ಟ್ರಿಯಲ್ಲಿ ನಾವು ಆರಾಮಾಗಿ ಎಫ್ಲೂಯೆಂಟ್ನ ಟ್ರೀಟ್ ಮಾಡ್ಬೋದು. ಸೊ ಬೈ ದಿಸ್ ವಿ ಹ್ಯಾವ್ ಕಮ್ ಟು ಆನ್ ಎಂಡ್ ಆಫ್ ಸಾರಿ
So we have come to an end of RWS AE matte AEE idu environmental management to syllabus na navu complete maadidivi ivattu sarina. So yavude tara doubt idre kelagade comment box alli comment maadi na nimge doubt na clear maartini. Thank you so much. We will meet in the next video. Thank you.